हाय केसीईटी काउंसलिंग 2022 इदर बग्गे होसदागि बंदिरुवंतह माहितिगळन्नु नावु ई वीडियोदल्लि ತಿಳಿದುಕೊಳ್ತಾದವೆ. ಅದಕ್ಕಿಂತ ಮೊದಲು ವಿದ್ಯಾರ್ಥಿಗಳಿಗೆ ಒಂದು ರಿಕ್ವೆಸ್ಟ್. ಏನು ಅಂತಂದರೆ, ಮುಂದಿನ ಕೆಲವು ದಿನಗಳಲ್ಲಿ SLC ಮತ್ತು PUC ಪರೀಕ್ಷೆಗಳ ಬಗ್ಗೆ ಹಲವಾರು ಅಪ್ಡೇಟ್ಗಳು ಬರುತ್ತೆ. ಈಗ ಟೈಮ್ ಟೇಬಲ್, ಮಾಡೆಲ್ ಕ್ವೆಶನ್ ಪೇಪರ್ ಈ ರೀತಿ ಅದರ ಬಗ್ಗೆ ಮಾಹಿತಿಗಳನ್ನು ನಾವು ನಮ್ಮ ಚಾನಲ್ ಶೇರ್ ಮಾಡ್ತಾ ಇರ್ತೇವೆ. ನಿಮಗೆ ಈಗಾಗಲೇ ಗೊತ್ತಿದೆ, ನಿಮ್ಮ ಜೂನಿಯರ್ಸ್ ಅಥವಾ ಪರಿಚಯದವರು SLC ಮತ್ತು PUC ಕಲಿತಾ ಇದ್ದರೆ ಅವರಿಗೆ ನಮ್ಮ ಚಾನಲ್ನ ಲಿಂಕನ್ನು ಶೇರ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ, ನಿಮ್ಮ ಸಹಾಯ ಮಾಡಿ. ಸರಿ, ಈಗ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋದಾದರೆ, ನಮ್ಮ KE ಅವರು KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ನ ನಂತರ, ಅಂದರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ನ ನಂತರ, ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಕಾಲೇಜ್ಗೆ ಅಡ್ಮಿಷನನ್ನು ಪಡೆದುಕೊಂಡಿದ್ದಾರೆ ಅವರ ಲಿಸ್ಟನ್ನು ಅವರ ಒಫಿಷಿಯಲ್ ವೆಬ್ಸೈಟಲ್ಲಿ ಪ್ರಕಟಿಸಿದ್ದಾರೆ. ಸೊ ಒಮ್ಮೆ ನಿಮ್ಮ ಹೆಸರು ಇದೆ ಅಂತ ಚೆಕ್ ಮಾಡಿ, ಅಂದರೆ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ಕೊಳ್ಳಿ. ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿದರೆ ನಂತರ KCET ಸೆಕೆಂಡ್ ರೌಂಡ್ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ನನ್ನ ಅನಿಸಿಕೆ ಪ್ರಕಾರ ಇಂದು ಯಾವುದಾದ್ರೂ ಅಪ್ಡೇಟನ್ನು ನೀಡ್ಬೋದು. ಅಂದರೆ ಇಂದು ಪ್ರಾರಂಭ ಆಗತ್ತೆ ಅಂತ ಹೇಳ್ತಾ ಇಲ್ಲ, ಇಂದು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಡೇಟ್ ಅಥವಾ ಶೆಡ್ಯೂಲ್ ಸೆಕೆಂಡ್ ರೌಂಡ್ ಶೆಡ್ಯೂಲನ್ನು ರಿಲೀಸ್ ಮಾಡಬಹುದು. ಸೊ ವೆಯ್ಟ್ ಮಾಡೋಣ, ಅಕಸ್ಮಾತಾಗಿ ಬರದೇ ಇದ್ದರೆ ಬೈಕೋಬೇಡಿ, ನನ್ನ ಅನಿಸಿಕೆಯನ್ನು ಹೇಳಿರೋದು. ಸೊ ಆಲ್ ದ ಬೆಸ್ಟ್, ರಿಲ್ಯಾಕ್ಸ್, ಗುಡ್ ಮಾರ್ನಿಂಗ್, ಜೈ ಹಿಂದ್, ವಂದೇ ಮಾತರಂ.